ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂ ಕಲಿಕೆ. ನೋಡಿ ಕಲಿ, ನಾನಿವತ್ತು ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ. ನಾನಿಲ್ಲಿ ಮೊಳಕೆ ಕಾಳನ್ನ ಉರುಳಿನ ಹಾರ್ಸ್ ಗ್ರಾಮ್ ಅಂತ ಏನು ಹೇಳ್ತೀವಿ ಅದನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಬೇಕು ಅಂದರೆ ನೀವು ನೆಕ್ಸ್ಟ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ನಾನು ನೆಕ್ಸ್ಟ್ ಇದ್ರ ಬಗ್ಗೆನೇ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಒಂದು ಟೊಮ್ಯಾಟೋ, ಆನಂತರ ತೆಂಗಿನಕಾಯಿ ತುರಿ, ಉರ್ಗಡ್ಲೆ, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಮೆಣಸಿನ್ಕಾಯಿ ಪುಡಿ 2 ಟೇಬಲ್ ಸ್ಪೂನ್. ನಾನು ಇಲ್ಲಿ ಕಡಿಮೆ ತೊಗೊಂಡಿದ್ದೀನಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತೊಗೊಳ್ಳಿ. ಆನಂತರ ಈರುಳ್ಳಿ ಒಂದು ದಪ್ಪ ಗಾತ್ರದ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗೆಡ್ಡೆನ ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿ 1 ಇಂಚು, ಸಾಕು ಜಾಸ್ತಿ ಬೇಡ. ಲವಂಗ 1/4, ಚಕ್ಕೆ 1 ಇಂಚ್ದು ಸಾಕು. ಆನಂತರ ಆಲೂಗೆಡ್ಡೆ ಬದನೆಕಾಯಿ, ನೋಡಿ ಕಾಣ್ತಿದೆಯಲ್ಲ ಆಲೂಗೆಡ್ಡೆ ಬದನೆಕಾಯಿನ ನಾನು ನೀರಲ್ಲಿ ಹಾಕಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ತುಂಬ ಹೊತ್ತಾಯಿತು ತೊಳೆದು, ಸೊ ಹಾಗಾಗಿ ಕಪ್ಪಾಗ್ತಿದೆ. ಆನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ, ಮಾಡಲಿಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಜಾರ್ಗೆ ತೆಂಗಿನಕಾಯಿ ತುರಿ, ಈ ಟೊಮ್ಯಾಟೊ, ಆನಂತರ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಉರ್ಗಡ್ಲೆ, ಧನಿಯಾ ಪುಡಿ ಮತ್ತು ಈ ಕೆಂಬೆಣಸಿನ್ಕಾಯಿ ಎಲ್ಲನೂ ಒಟ್ಟಿಗೆ ಹಾಕಿ ನೀಟಾಗಿ ಸಣ್ಣ ನುಣ್ಣಗೆ ರುಬ್ಕೊಬೇಕಾಗತ್ತೆ. ಓಕೆ, ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಫ್ರೆಂಡ್ಸ್, ನಾನು ಇದಕ್ಕೆ ಒಂದು 1/2 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ನುರ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ನಾನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಈಗ ಕುಕ್ಕರ್ ಇಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿಸ್ಕೊಳ್ಳೋಣ. ನಾನಿವತ್ತು ಬಿಳಿ ಸಾಸಿವೆ ಯೂಸ್ ಮಾಡ್ತಾ ಇದ್ದೀನಿ, ಬಿಳಿ ಮತ್ತು ಕಪ್ಪು ಎರಡೂ ಇದೆ. ಯಾಕಕ್ಕೆ ಬಿಳಿ ಸಾಸಿವೆ ಯೂಸ್ ಮಾಡೋದು ಅಂದರೆ, ಬಿಳಿ ಸಾಸಿವೆಯಲ್ಲಿ ωMG3 ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ. PCOD ಇರೋರಿಗೆ ತುಂಬಾ ಒಳ್ಳೆಯದಿದು. ಇದರಲ್ಲ ಫ್ರೆಂಡ್ಸ್, ಸಾಸಿವೆ ಚಿಟಪಟ ಅಂತ ಸಿಡಿತಿದೆ. ಆನಂತರ ಈರುಳ್ಳಿ ಹಾಕ್ಕೊಳ್ಳಿ, ಕರ್ಬೇವು ಇದೆಯಲ್ಲ ಇದನ್ನ ಒಂದು 4 ಕಡ್ಡಿ ಹಾಕ್ಕೊಳ್ಳಿ ಸಾಕು. ಆನಂತರ ನಾವು ಹಾಕೋಣ, ಹಾಕಿ 1-3 ನಿಮಿಷ ಆಗಿದೆ. ಈಗ ನಾವು ಈ ಆಲೂಗೆಡ್ಡೆ ಮತ್ತೆ ಬದನೆಕಾಯಿ ಏನಿದೆ ಇದನ್ನ ನೀರಿಂದ ತಟ್ಟು ತೆಗೆದು ಒಂದ್ ಬೈ ಬೈ ಹಾಕೊಳ್ಳೋಣ. ಫ್ರೆಂಡ್ಸ್, ಈಗ ಉಪ್ಪು ಹಾಕ್ತಾ ಇದ್ದೀನಿ. ಇಮಿಡಿಯೇಟ್ ಉಪ್ಪು ಹಾಕೊಂಡ್ಬಿಡಿ. ಉಪ್ಪು ಹಾಕಿ ಉರಿಯೋದ್ರಿಂದ ಬದನೆಕಾಯಲ್ಲಿರುವ ಗದ್ರ ಗದ್ರು ಅಂತ ಏನು ಹೇಳ್ತೀವಿ, ಒಂಥರ ಕಹಿ ಕಹಿ ಒಂಥರ ಗದ್ರ ಗದ್ರು ಇರುತ್ತೆ, ಒಗಚು ಅಂತ ಕೂಡ ಹೇಳ್ತಾರೆ, ಅದು ಸಂಪೂರ್ಣವಾಗಿ ಹೋಗತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ಮೋಸ್ಟ್ ನೀರು ಸುಂದಿದೆ, ಕಾಣಿಸ್ತಿದೆ ಅಲ್ಲ, ಇದರಲ್ಲಿ ಇದ್ದಿದ್ದು ನೀರು ಸುಂದಿದೆ. ಈಗ ಮೊಳಕೆ ಕಾಳೇನಿದೆ ಇದನ್ನು ನಾನು ಹಾಕ್ತೀನಿ. ಹಾಕಿ ಇದನ್ನು ಅಷ್ಟೇ ಒಂದು ಮಿನಿಮಮ್ ಅಂದರೆ ಒಂದು 3-5 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಇದರಲ್ಲೂ ಅಷ್ಟೇ ಹಸಿ ವಾಸನೆ ಹೋಗುತ್ತೆ, ಆ ಗದ್ರಿನ ಅಂಶ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ. ಉಪ್ಪು ಹಾಕಿದೀವಿ, ಸೊ ಅದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಒಂದು 3-5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಉರಿಬೇಕಾದ್ರೆ ಒಂಥರ ಸ್ಮೆಲ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಏನು ಮೊಳಕೆ ಕಾಳಿನ ಸ್ಮೆಲ್ ಸುವಾಸನೆ ಏನಿದೆ ಅದೊಂಥರ ಬರುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ನೀರು ಸುಂದಿದೆ, ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ನಾನು ರುಬ್ಬಿಟ್ಕೊಂಡಿರೋಂಥ ಈ ಮಿಶ್ರಣ ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ. ಓಕೆ, ಈಗ ಹೀಗೇನೆ ಒಂದು 2-2 ನಿಮಿಷ ಇದನ್ನು ಹೀಗೆ ಸ್ವಲ್ಪ ಕೈ ಆಡ್ಕೊಳ್ಳಿ. ಆನಂತರ ನಾವು ನೀರು ಹಾಕ್ಕೊಳ್ಳೋಣ. ಒಂದು 2-2 ನಿಮಿಷ ಹಾಕಿದಾಗ ಏನು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಈ ಸ್ಮೆಲ್ಲು. ಓಕೆ ಫ್ರೆಂಡ್ಸ್, ಈಗ ಒಂದು 2 ನಿಮಿಷ ಆಗಿದೆ. ಈಗ ನಾನು ಇದೇ ಮಿಕ್ಸಿ ಜಾರಿಗೆ ನೀರು ಹಾಕಿ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ನೋಡಿಕೊಂಡು ನಿಮ್ಮ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಈವನ್ ನೀವು ಇಷ್ಟು ಕನ್ಸಿಸ್ಟೆನ್ಸಿಲಿದ್ದರೆ ನೀವು ಚಾಪ್ಸ್ ಥರ ಕೂಡ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಫ್ರೂಟ್ಸ್, ಈ ಮೊಳಕೆ ಕಾಳು ಅಂತ ಏನು ಹೇಳ್ತೀವಿ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈಗ ಕರಿಬೇವು ಹಾಕ್ತಾ ಇದ್ದೀನಿ. ನನಗೆ ಈ ರೀತಿ ಹಸಿ ಕರಿಬೇವು ಹಾಕೋದ್ರಿಂದ ಅದರಲ್ಲಿ ಒಂಥರ ಅರೋಮಾ ಬಿಡುತ್ತೆ, ಆ ಅರೋಮಾ ತುಂಬಾ ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಹಸಿ ಕರಿಬೇವು ಹಾಕಿದ್ದು. ಫ್ರೆಂಡ್ಸ್, ಈಗ ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು 2 ವಿಷಲ್ ತೊಗೊಳ್ಳಿ. ನಿಮ್ಮದು ಉಪ್ಪು ನೀರಾದರೆ 2 ವಿಷಲ್ ತೊಗೊಳ್ಳಿ, ಇಲ್ಲ ಸ್ವೀಟ್ ನೀರಿದೆ ಅಂತಂದರೆ 1 ವಿಷಲ್ ಸಾಕು. ನಾವು ಆಲೂಗೆಡ್ಡೆ ಬದನೆಕಾಯಿನ ಉರಿದಿರೋದ್ರಿಂದ ಆಲೂಗೆಡ್ಡೆ ಕೂಡ ಸಮವಾಗಿ ಕ್ರಮಬದ್ಧವಾಗಿ ಬೆಂದಿರುತ್ತೆ. ಸೊ ಈಗ ಕ್ಲೋಸ್ ಮಾಡೋಣ. ಫ್ರೆಂಡ್ಸ್, ಈ ಸಾಂಬಾರ್ ಗ್ರೇವಿ ನೀವು ನೋಡ್ಕೊಂಡು ಹಾಕೋಬೇಕು. ತೆಳುಗೆ ಬೇಕು ಅಂದರೆ ತೆಳುಗಿರಲಿ, ಗಟ್ಟಿಗೆ ಬೇಕು ಅಂದರೆ ಲೈಕ್ ಚಪಾತಿ ಪೂರಿ ಇಡ್ಲಿಗೆಲ್ಲ ಆಗುತ್ತೆ, ಇಲ್ಲ ನಂಗೆ ತೆಳುಗಿರಲಿ ಮೇಡಮ್ ಅಂತ ಅನ್ನೋರು ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಸಾಕು, ಈಗ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಷಲ್ ತೊಗೊಳ್ಳೋಣ. ನೀಟಾಗಿ ತೆಳ್ಸಿರೋಗಿದೆ, ಈಗ ಇದನ್ನು ತಕ್ಕೊಳ್ಳೋಣ.
ನೋಡ್ತಾ ಇದ್ದೀರಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ ನೋಡಿ. ಓಕೆ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಬೇಕೊಂದು ಸ್ವಲ್ಪ ನೀರು ಹಾಕಿ ಹೆಚ್ಚಿಸ್ಕೊಳ್ಳಿ. ಸೊ ಈಗ ಸರ್ವ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ಲ, ಇಷ್ಟೇ ಇವತ್ತಿನ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹೇಳಿದ್ನಲ್ಲ, ಸ್ವಲ್ಪ ತೆಳುಗ್ ಬೇಕು ಅಂದರೆ ನೀರು ಹಾಕಿ, ಬಿಸಿನೀರು ಹಾಕಿ ಆ್ಯಡ್ ಮಾಡ್ಕೊಬೋದು. ಸೊ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನುಸ್ವಯಂ ಕಲಿಕೆ ನೋಡಿ ಕಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.